ಅಸ್ಸಲಾಮು ಅಲೈಕುಂ ಆ್ಯಂಡ್ ನಮಸ್ತೆ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಗಮನಕ್ಕೆ. ಫ್ರೆಂಡ್ಸ್, ಇವತ್ತು ನಮ್ಮ ಹತ್ರ ಇದೆ ಫ್ರೀಲ್ಯಾನ್ಸರ್ಸ್ ಕಾಸ್. ಇವ್ರ ಹತ್ರ ನಿಮಗೆ ಒಳ್ಳೆ ಪ್ರೈಸಿಂದ ಸಿಗಿ ನಿಮಗೆ ಕ್ವಾಲಿಟಿ ಕಾರ್ ಸಿಗುತ್ತೆ, ಮತ್ತು ಶೋರೂಮಲ್ಲಿ ಕೂಡ ನೀವು ಗಾಡಿ ತೋರಿಸ್ಕೋಬಹುದು. ಫ್ರೆಂಡ್ಸ್, ಇವ್ರ ಹತ್ರ ನಿಮಗೆ ಪ್ರೈಸಸ್ಸು ತುಂಬ ಕಾಂಪಿಟೇಟಿವ್ ಪ್ರೈಸಸ್ ಇರುತ್ತೆ, ಒಳ್ಳೆ ಕಾರ್ಸ್ ಇರುತ್ತೆ, ಮತ್ತು ಮಾರುತಿ ಕಾರ್ಸು, ಆಲ್ ಬ್ರ್ಯಾಂಡ್ ಕಾರ್ಸು ಸಿಗುತ್ತೆ. ಬಟ್ ಇವ್ರ ಹತ್ರ ಏನಂದರೆ ನೀವು ಯಾವ ಥರದ್ದು ಕಮಿಷನ್ ಕೊಡೋಂಗಿಲ್ಲ. ಲೈಕ್ ಸಪೋಸ್ ನೀವು ಶೋರೂಮಲ್ಲಿ ಏನಾದರೂ ಸೆಕೆಂಡ್ ಹ್ಯಾಂಡ್ ಶೋರೂಮಲ್ಲಿ ಕಾರ್ ತೊಗೋತೀನಿ ಅಂದರೆ 2% ಶೋರೂಮ್ಗೂ ಕಮಿಷನ್ ಕೊಡಬೇಕು. ಸಂಸ್ಕಾರ ಅಂದರೆ ಇವ್ರ ಹತ್ರ ನಿಮಗೆ ಆಗದಷ್ಟು ಲೋ ಪ್ರಾಫಿಟಲ್ಲಿ, ಲೋ ಮಾರ್ಜಿನಲ್ಲಿ ಇವರು ನಿಮಗೆ ಗಾಡಿ ಸೆಲ್ ಮಾಡ್ತಾರೆ. ನೀವು ಏನಾರು ಗಾಡಿ ತೊಗೋಬೇಕು ಅಂತ ಇದ್ರೆ, ಐಡಿಯಾ ಇದ್ರೆ, ಪ್ಲ್ಯಾನ್ ಇದ್ರೆ, ನಾನು ಡಿಸ್ಕ್ರಿಪ್ಷನಲ್ಲಿ ನಂಬರ್ ಶೇರ್ ಮಾಡಿರ್ತೀನಿ, ನೀವು ವಿಸಿಟ್ ಮಾಡಿ ಗಾಡಿ ನೋಡಿ. ನಿಮಗೆ ಏನಾರು ಗಾಡಿ ಇಷ್ಟ ಆಯಿತು ಅಂದರೆ ಡೀಲ್ ಕ್ಲೋಸ್ ಮಾಡ್ಕೊಂಡು ಗಾಡಿ ಪರ್ಚೇಸ್ ಮಾಡಿ. ಸೊ ಫ್ರೆಂಡ್ಸ್, ನೀವು ಏನಾರು ನನ್ನ ಚಾನಲಲ್ಲಿ ಮೊದಲನೇ ಸಾರಿ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಫ್ರೆಂಡ್ಸ್, ಬನ್ನಿ, ಇವ್ರ ಹತ್ರ ಏನೇನು ಸ್ಟಾಕ್ ಇದೆ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಬನ್ನಿ. ಸರಿ, ಗಾಡಿ ಬಗ್ಗೆ ಡೀಟೇಲ್ಸ್ ಅಲ್ಲಿ ಸರ್, ಯಾವುದಿದು? ಇದು ಫೋರ್ಡ್ ಐಕಾನ್ 1.3 ಫ್ಲೇರ್. 1.3 ಫ್ಲೇರಾ? ಓಕೆ ಸರ್, ಏನು ಡೀಟೇಲ್ಸ್ ಹೇಳಿ? ಡೀಟೇಲ್ಸ್, ಇದು 2006 ಮಾಡೆಲ್, ಸೆಕೆಂಡ್ ಓನರ್, ಹೊಸ ಎಫ್ ಸಿ ಇನ್ಶೂರೆನ್ಸ್ ಇದೆ. ಇನ್ಶೂರೆನ್ಸ್ ಅಂದ್ರೆ 2 ಮಂತ್ಸ್ ಆಗಿದೆ ಅನ್ಸುತ್ತೆ. ಹೊಸ ಎಫ್ ಸಿನೂ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಎಫ್ ಸಿ ಎಲ್ಲಿ ತನಕ ಇದೆ? ಇದು ಎಫ್ ಸಿ 2026 ತನಕ ಇದೆ. 26 ತನಕ ಇದೆ. ಟೈರ್ಸ್ ಇದೆ, ಒಂದು ಮುಂದ್ಗಡೆದು ಒಂದು 80% ಇದೆ, ಆಲ್ಮೋಸ್ಟ್ ನ್ಯೂ. ಹಿಂದ್ಗಡೆದು ಒಂದು ಸಮ್ವೇರ್ ಅರೌಂಡ್ 40% ಇದೆ. ಸರ್, ಮೈಲೇಜ್ ಎಷ್ಟು ಕೊಡ್ಬೋದು? ಮೈಲೇಜ್ ಅರೌಂಡ್ ಸಮ್ವೇರ್ ಅರೌಂಡ್ 15 ಕೊಡುತ್ತೆ, ಲಾಂಗ್ ಅಲ್ಲಿ. ಸರ್, ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಕಂಪ್ನಿಯಿಂದ? ಎಲ್ಲ ಇದೆ, ಎಸಿ, ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ ಇದೆ. 4 ಪವರ್ ವಿಂಡೋಸ್ ಬರುತ್ತೆ. ವೆರಿ ನೀಟ್ ಅಂಡ್ ಕ್ಲೀನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾನೇ ನೀಟ್ ಆಗಿ ಮೇಂಟೈನ್ ಆಗಿದೆ ಗಾಡಿ. ಸರ್, ಇದು ಏನು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಇದು ಪ್ರೈಸ್ ಬಂದ್ಬಿಟ್ಟು 1,35,000 ಕೋಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಚಾನಲ್ ಕಡೆಯಿಂದ ಬಂದ್ರೆ ಏನ್ ಡಿಸ್ಕೌಂಟ್ ಕೊಡ್ತೀರಾ ಸರ್? ಚಾನಲ್ ಕಡೆಯಿಂದ ಬಂದರೆ, ನಿಮ್ಮ ಚಾನಲ್ ಕಡೆಯಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಒಳ್ಳೆ ಡಿಸ್ಕೌಂಟ್ ಬೇಕಾದರೆ ಕೊಡೋಣ. ಒಳ್ಳೆ ಡಿಸ್ಕೌಂಟ್ ಅಂದರೆ ಹೇಳಿ ಸರ್, ಯಾವ ಥರ ಒಳ್ಳೆ ಡಿಸ್ಕೌಂಟ್ ಅಂದರೆ ಯಾವ ರೀತಿ ಮಾಡ್ಕೊಡ್ತೀರಾ? ಒಳ್ಳೆ ಆಲ್ಮೋಸ್ಟ್ ಒಂದು ನಿಮಗೆ ಆಲ್ಮೋಸ್ಟ್ ಡೀಲಿಂಗ್ ಪ್ರೈಸಲ್ಲಿ ಮಾಡ್ಕೊಡೋಣ, ಮುಗಿಸ್ಕೊಡೋಣ. ಗಾಡಿ ಮುಗಿಸ್ಕೊಡ್ತೀರಾ? ನಮ್ಮ ಚಾನಲ್ ಹೆಸರು ಹೇಳಿದ್ರೆ ಮಾತ್ರ ಆಲ್ಮೋಸ್ಟ್ ಓಕೆ. ಫೈನ್ ಸರ್, ನೆಕ್ಸ್ಟ್ ಗಾಡಿ ನೋಡೋಣ. ಓಕೆ ಸರ್, ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಈ ಗಾಡಿ 2007 ಮಾಡೆಲ್, ಸೆಕೆಂಡ್ ಓನರ್, ಹೋಂಡಾ ಸಿಟಿ ಅಲ್ಲ, ಹೋಂಡಾ ಸಿಟಿ ZX GXI ಟಾಪ್ ಎಂಡ್ ಮಾಡೆಲ್ ಇದು. ಇದರಲ್ಲಿ ನಿಮ್ಗೆ ಫಾಗ್ ಲ್ಯಾಂಪ್ಸ್ ಬರುತ್ತೆ ಎಕ್ಸ್ಟ್ರಾ, ಅದು ಹಾಕ್ಸಿರೋದು ಶೋರೂಮ್ ಇಂದಾನು ಬರುತ್ತೆ, ಆದ್ರೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ಸವ್ರೆ ಮಾಡಿಸ್ಕೊಂಡಿದ್ದಾರೆ. ಇದು ಓನ್ಲಿ 85,000 ನೋಡಿದೆ, ಜಿನೇನ್ ರೀಡಿಂಗ್, ಜಿನೇನ್ ನೋಡಿದೆ. ಇಂಟೀರಿಯರ್ ಅಲ್ಲಿ ನಿಮ್ಗೆ ಎಲ್ಲಾ ಇದೆ, ಆಪ್ಷನ್ಸ್ ಎಲ್ಲಾ ಇದೆ ಇದ್ರಲ್ಲಿ. ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋ ಇದೆ, ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಟಿಲ್ ಸ್ಟೇರಿಂಗ್ ಇದೆ, ಮತ್ತೆ ಎಲ್ಲ ತುಂಬಾ ಒಳ್ಳೆ ಕಂಫರ್ಟಬಲ್ ಗಾಡಿ. ಮೈಲೇಜು ಚೆನ್ನಾಗಿ ಬರುತ್ತೆ, ಲಾಂಗ್ ಅಲ್ಲಿ ಸಮ್ವೇರ್ ಅರೌಂಡ್ 16-17 ಬರುತ್ತೆ. ಸರ್, ಇದು ಸೀಟ್ಸ್ ಎಲ್ಲ ಶೋರೂಮ್ ದಾ? ಫ್ಯಾಬ್ರಿಕ್ ಸೀಟ್. ಫ್ಯಾಬ್ರಿಕ್ ಸೀಟ್ ಶೋರೂಮ್ ಇಂದ ಹಿಂಗೆ ಬಂದಿದೆ. ವೆರಿ ನೀಟ್ ಅಂಡ್ ಕ್ಲೀನ್ ಇದೆ, ತುಂಬಾನೇ ವೆರಿ ವೆಲ್ ಮೇಂಟೈನ್ಡ್ ವೆಹಿಕಲ್. ಓಕೆ, ನೀವು ತಗೊಂಡ್ರೆ 1 ರೂಪಾಯಿ ಖರ್ಚು ಮಾಡಂಗಿಲ್ಲ, ತಗೋಬೇಕು, ಓಡಿಸ್ತಾ ಇರ್ಬೇಕು. ಟೈರ್ಸು ಚೆನ್ನಾಗಿದೆ, ಮುಂದ್ಗಡೆದು ಒಂದು ಸಮ್ವೇರ್ ಅರೌಂಡ್ 60% ಇದೆ, ಹಿಂದ್ಗಡೆದೂ ಚೆನ್ನಾಗಿದೆ, ಒಂದು 50% ಇದೆ, 40-50% ಇದೆ. ಸರ್, K41 ಎಲ್ಲಿದು ಪಾಸಿಂಗ್ ಇದು? K41 ಪಾಸಿಂಗ್ ಬ್ಯಾಂಗ್ಳೂರ್ದು, ಜ್ಞಾನ ಭಾರತಿ ಆರ್ಟಿಓ ಬರ್ತದೆ. ಎಷ್ಟು ಓನರ್ ಆಗಿದೆ ಅಂದ್ರೆ ಗಾಡಿ? ಸೆಕೆಂಡ್ ಓನರ್ ಆಗಿದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. ಸೆಕೆಂಡ್ ಓನರ್ ಅಲ್ಲಿ ಇದೆ. ವೆರಿ ನೀಟ್ ಅಂಡ್ ಕ್ಲೀನ್. ಸರ್, ಇನ್ನ ಎಫ್ಸಿ ಎಷ್ಟು ಇದೆ ಟೈಮ್? ಎಫ್ಸಿಗೆ ಇನ್ನ 1 ವರ್ಷ ಇರಬೇಕು. ಇನ್ನು 1 ವರ್ಷ ಇದೆ. 1 ವರ್ಷ ಇದೆ. ಓಕೆ. ಸೊ ಫ್ರೆಂಡ್ಸ್, ನೋಡಬಹುದು ಗಾಡಿ ತುಂಬಾ ನೀಟ್ ಆಗಿದೆ, 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಈ ಗಾಡಿದು ನಿಮಗೆ ಒಂದು ಅಡ್ವಾಂಟೇಜ್ ಹೇಳಬೇಕಂದ್ರೆ, ಸೆಡಾನ್ ಕಾರಲ್ಲಿ ನಿಮಗೆ ಹೋಂಡಾ ಸಿಟಿ ಕೊಡೋದಷ್ಟು ಮೈಲೇಜು ಬೇರೆ ಗಾಡಿ ಯಾವುದು ಕೊಡಲ್ಲ.
ಸೊ ಮತ್ತೆ ಫ್ಯಾಮಿಲಿಗೆ ಲಾಂಗ್ ಹೋಗ್ಬೇಕು ಅಂದ್ರೆ ತುಂಬಾ ಕಂಫರ್ಟಬಲ್ ಡ್ರೈವ್ ಇದು, ಒಳ್ಳೆ ಲೆಗ್ ರೂಮ್ ಮತ್ತೆ ಎಲ್ಲ. ಓವರ್ ಆಲ್ ಹೇಳ್ಬೇಕಂದ್ರೆ ಈ ಗಾಡಿಗೆ ನನ್ನ ಪ್ರಕಾರ ನೀವು 5 ಸ್ಟಾರು ಕೊಟ್ಟರು ಕಮ್ಮಿ ಅಂತ ನಾನು ಹೇಳ್ತೀನಿ. ಸರ್ ಸರಿ ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದೀರಾ ಸರ್ ಈ ಗಾಡಿಗೆ ಪ್ರೈಸಿಂಗ್? ಸರ್ ಈ ಪ್ರೈಸ್ ಬಂದು 2,35,000 ಕೊಟ್ ಮಾಡಿನಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸರ್ ಸ್ಲೈಟ್ಲಿ ನೆಗೋಷಿಯಬಲ್ ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಏನ್ ಡಿಸ್ಕೌಂಟ್ ಸರ್? ನಿಮ್ ಚಾನೆಲ್ ಕಡೆಯಿಂದ ಬಂದ್ರೆ ಒಳ್ಳೆ ಡಿಸ್ಕೌಂಟ್ ಕೊಡೋಣ ಅಂತೆ. ಒಳ್ಳೆ ಡಿಸ್ಕೌಂಟ್ ಅಂದ್ರೆ ಇನ್ನು ಒಳ್ಳೆ ಡಿಸ್ಕೌಂಟ್, ಒಳ್ಳೆ ಡಿಸ್ಕೌಂಟ್ ಕೊಡೋದಕ್ಕಿಂತಾನೂ ನಮ್ಮ ಚಾನೆಲ್ ಕಡೆ ಅದಕ್ಕಿಂತಾನೂ ಚೆನ್ನಾಗಿ ಪ್ರೈಸ್ ಮಾಡ್ಕೊಡೋಣ, ಬೇಕಾದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡ್ಕೊಡೋಣ ಅಂತ. ಓಕೆ ಓಕೆ ಸರ್. ಈ ಗಾಡಿ ಡೀಟೇಲ್ಸ್ ಹೇಳಿ ಸರ್. ಇದು ಮಾರುತಿ ಸುಜುಕಿ ಸ್ವಿಫ್ಟ್ ರಿಡ್ಸ್ VXI ವಿತ್ ABS ಅಲ್ವಾ? ಹಾ, VXI ವಿತ್ ABS. ಓಕೆ ಸರ್, ಹೇಳಿ ಸರ್ ಡೀಟೇಲ್ಸ್ ಹೇಳಿ. ಇದು ಬಂದ್ಬಿಟ್ಟು 2009 ಮಾಡೆಲ್, ಸಿಂಗಲ್ ಓನರ್. ಓಕೆ. 97,000 ಡ್ರಿವನ್. ಓಕೆ. ಎಲ್ಲ ಶೋರೂಮ್ ಅಲ್ಲೇ ಮೇಂಟೈನ್ ಆಗಿರೋದು. ಓಕೆ. ವೆಲ್ ಮೇಂಟೈನ್ಡ್ ವೆಹಿಕಲ್. ಇದು ಕಲರ್ ಬಂದ್ಬಿಟ್ಟು ಒಂದ್ ಬಾಟಲ್ ಗ್ರೀನ್ ತರ, ಡಾರ್ಕ್ ಗ್ರೀನ್ ಇರುತ್ತೆ, ಡಬಲ್ ಶೇಡ್ ತರ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಮೆಟಾಲಿಕ್, ಮೆಟಾಲಿಕ್ ಡಾರ್ಕ್ ಗ್ರೀನ್ ಬಾಟಲ್, ಬಾಟಲ್ ಗ್ರೀನ್ ತರ ಬರುತ್ತೆ. ಓಕೆ ಸರ್, ಎಷ್ಟು ಓಡಿದೆ ಅಂತ ಹೇಳಿದ್ರೆ 97,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ಅಲ್ಲ ಸರ್? ಆಕ್ಸಿಡೆಂಟ್ ಫ್ರೀ. ಬೇಕಂದ್ರೆ ತಗೊಳ್ಳೋರು ಬೇಕಂದ್ರೆ ಎಲ್ಲಿ ಬೇಕಂದ್ರೆ ಶೋರೂಮ್ ಅಲ್ಲೂ ಕೂಡ ಚೆಕ್ ಮಾಡಿಸ್ಕೋಬಹುದು. ಓಕೆ ಸರ್, ಏನ್ ಪ್ರೈಸಿಂಗ್ ಕೊಟ್ ಮಾಡ್ತಾ ಇದೀರಾ ಇದು, ಮತ್ತೆ ಏನೇನ್ ಫೀಚರ್ಸ್ ಇದೆ? ಇದು ಬಂದ್ಬಿಟ್ಟು ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋಸ್ ಬರುತ್ತೆ, ಆಮೇಲೆ ಸೆಂಟ್ರಲ್ ಲಾಕಿಂಗ್ ಇದೆ, ರಿಮೋಟ್ ಒಂದಿಲ್ಲ, ರಿಮೋಟ್ ಹಾಕ್ಸ್ಕೋಬೇಕು. ಸೆಂಟ್ರಲ್ ಲಾಕಿಂಗ್ ಸಿಸ್ಟಮ್ ಇದೆ, 4 ಪವರ್ ವಿಂಡೋ ಅಲ್ಲ, 4 ಪವರ್ ವಿಂಡೋ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಪೈನೀರ್ ಎಕ್ಸ್ಟ್ರಾ ಫಿಟೆಡ್. ಓಕೆ, ಮತ್ತೆ ಯಾವುದೋ ಒಂದು ಎಲ್ಸಿಡಿ ನೂ ಇದೆ ಸರ್ ಇದರಲ್ಲಿ? ಹಾ, ಎಲ್ಸಿಡಿ ಇದೆ, ಎಲ್ಸಿಡಿ ಎಕ್ಸ್ಟ್ರಾ ಫಿಟೆಡ್, ಎಕ್ಸ್ಟ್ರಾ ಫಿಟೆಡ್ ಇದೆ, ಎಲ್ಸಿಡಿ, ಆಮೇಲೆ ರಿವರ್ಸ್ ಕ್ಯಾಮ್ರಾ ಇದೆ, ರಿವರ್ಸ್ ಕ್ಯಾಮ್ರಾ, ಟ್ಯೂಟರ್ಸ್ ಇದೆ ಎಕ್ಸ್ಟ್ರಾ ಫಿಟೆಡ್. ಓಕೆ, ಮತ್ತೆ ಸ್ಪೀಕರ್ಸು ಚೆನ್ನಾಗಿದೆ. ಓಕೆ, ಸ್ಪೀಕರ್ಸು JLB ಇರೋದು, ಎಕ್ಸ್ಟ್ರಾ ಫಿಟೆಡ್ ಇದೆಲ್ಲ ಬ್ಯಾಕ್ ಸೈಡ್ ಅಲ್ಲಿ ಅದೇ. ಹಾ, ಎಕ್ಸ್ಟ್ರಾ ಫಿಟೆಡ್ ಅದೆಲ್ಲ ಬರುತ್ತೆ. ಒಂದ್ ನಿಮಿಷ ಸರ್, ತೋರಿಸ್ಬಿಡಣ. ಹಾ, ನಿಮ್ಗೆ ಡೋರ್ ಅಲ್ಲಿ ಬರುತ್ತೆ ಶೋರೂಮ್ ಇಂದ, ಇದೆಲ್ಲ ಬ್ಯಾಕ್ ಸೈಡ್ ಎಲ್ಲ ಎಕ್ಸ್ಟ್ರಾ ಫಿಟೆಡ್ ಹಾಕಿರೋದು, ಟ್ಯೂಟರ್ಸ್ ಎಲ್ಲ ಎಕ್ಸ್ಟ್ರಾ ಹಾಕಿರೋದು. ಎಲ್ಲ ಒರಿಜಿನಲ್ ಅಲ್ಲ ಶೋರೂಮ್? ಹಾ, ಶೋರೂಮ್ ದೇ, ಶೋರೂಮ್ ದೇ, ಫ್ಯಾಬ್ರಿಕ್ ಸೀಟ್ಸ್. ಓಕೆ, ಒರಿಜಿನಾಲಿಟಿ ಅಲ್ಲಿ ಇದೆ, ಸ್ಟಾಕ್ ಕಂಡೀಷನ್ ಅಲ್ಲಿ ಇದೆ ಗಾಡಿ. ಸರ್ ಈಗ ಈ ಗಾಡಿಗೆ ನಾವು ಮೈಲೇಜ್ ನೋಡ್ಬೇಕಂದ್ರೆ ಎಷ್ಟು ಸಿಗ್ಬೋದು? ಮೈಲೇಜ್ ಸಮರ್ ಅರೌಂಡ್ 17 ಬರುತ್ತೆ, 16-17 ಬರುತ್ತೆ ಲಾಂಗ್ ಅಲ್ಲಿ. ಟೈರ್ ಮುಂದೆ ಆಲ್ಮೋಸ್ಟ್ ಒಂದ್ 80% 70-80% ಇದೆ. ಓಕೆ, ಹಿಂಗಡೆದೂ ಚೆನ್ನಾಗಿದೆ. ಓಕೆ, ಹಿಂಗಡೆದು ಆಲ್ಮೋಸ್ಟ್ ಒಂದು 60% ಇದೆ. 60% ಬ್ಯಾಕ್ ಟೈರ್ಸ್ ಇದೆ. ಬ್ಯಾಕ್ ಟೈರ್ಸ್ ಇದೆ. ಸರ್ ಇದು ಪೆಟ್ರೋಲ್ ಏನ್ ಮೈಲೇಜ್ ಕೊಡಬಹುದು ಸರ್ ಲಾಂಗ್ ಅಲ್ಲಿ, ಸಿಟಿಗಲ್ಲಿ? ಲಾಂಗ್ ಅಲ್ಲಿ ಒಂದು 16-17 ಕೊಡಬಹುದು, ಸಿಟಿಯಲ್ಲಿ ಡಿಪೆಂಡ್ಸ್ ಆನ್ ಯೋರ್ ಡ್ರೈವಿಂಗ್, ಹೆಂಗೆ ಟ್ರಾಫಿಕ್ ಇರುತ್ತೆ, ಹೆಂಗೆ ಡಿಪೆಂಡ್ಸ್. ಸರ್ ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದೀರಾ ಇದು? ಪ್ರೈಸ್ ಬಂದ್ಬಿಟ್ಟು ಇದು 2,85,000 ಕೊಟ್ ಮಾಡ್ತಾ ಇದೀನಿ. 2,85,000 ನೆಗೋಷಿಯಬಲ್ ಆಗುತ್ತೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಚಾನೆಲ್ ಗಳಿಂದ ಬಂದ್ರೆ ಮತ್ತೆ ನೆಗೋಷಿಯಬಲ್, ಇನ್ನ ಒಂದ್ ಸ್ವಲ್ಪ ಡಬಲ್ ನೆಗೋಷಿಯಬಲ್. ಸಿಂಗಲ್ ನೆಗೋಷಿಯಬಲ್ ಅಲ್ಲ, ಡಬಲ್ ನೆಗೋಷಿಯಬಲ್. ಡಬಲ್ ಡಬಲ್ ಮಾಡ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದೀರಾ ಇವ್ರ ಹತ್ರ ಇರೋದು ಕಾರ್ ಎಲ್ಲ. ಪ್ರತಿ ಒಂದು ಕಾರು ನಿಮ್ಗೆ 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ. ಯಾವ ತರದ ನಿಮ್ಗೆ ಕಾರ್ ಅಲ್ಲಿ ಪ್ರಾಬ್ಲಮ್ ಬರಲ್ಲ, ಬೇಕಂದ್ರೆ ನೀವು ಶೋರೂಮ್ ಅಲ್ಲೂ ಕೂಡ ಗಾಡಿ ಚೆಕ್ ಮಾಡಿ ತೋರಿಸ್ಕೊಂಡು ತಗೋಬಹುದು. ಪ್ರೈಸಸ್ ಹೇಳ್ತಾರೋ ಪ್ರೈಸಸ್ಗಿಂತ ತುಂಬ ನೆಗೋಷಿಯಬಲ್ ಮಾಡಿ ಕೊಡ್ತಾರೆ ಇವರು. ನೀವು ಏನಾರು ಇವ್ರಿಗೆ ಗಾಡಿ ನೋಡಬೇಕು ಅಂದರೆ ಕಮೆಂಟ್ಸ್ ಮತ್ತೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ, ಆ ನಂಬರಿಗೆ ಕಾಲ್ ಮಾಡ್ಕೊಬೇಕಂದ್ರೆ ವಿಸಿಟ್ ಮಾಡ್ಬೋದು. ಸರ್ ಈಗ ನಮ್ಮ ಮುಂದೆ ಇದೆ ಮಾರುತಿ A*, VXI LXI ಸರ್ ಇದು? VXI VXI ಸರ್, ಡೀಟೇಲ್ಸ್ ಹೇಳಿ. ಇದು ಇದು ಬಂದು 2011 ಮಾಡೆಲ್, 12 ಅಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಸರ್ ಇದು GA08 ಇದೆ ಅಂತ ಅಂತ ಇದೆ, ಏನಿದು? ಇದು ಆಕ್ಚುಲಿ ಕರ್ನಾಟಕಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ, ಬೆಂಗಳೂರು RTO ಆಗಿದೆ. ಓಕೆ, ಕರ್ನಾಟಕ ಟ್ಯಾಕ್ಸ್ ಎಲ್ಲ ಪೇ ಆಗಿದೆ? ಹಾ, ಎಲ್ಲ ಆಗಿದೆ. ಓಡಿಸಕ್ಕೆ ಏನು ತೊಂದರೆ ಇಲ್ಲ? ಏನು ತೊಂದರೆ ಇಲ್ಲ, ಬರೀ ನಂಬರ್ ಬೇಕಾದ್ರೆ ನಾವೇ ಅದು ಅಪ್ಲೈ ಮಾಡಿ ನಂಬರ್ ಬೇಕಾದ್ರೆ ಕರ್ನಾಟಕದ ಹೊಸ ನಂಬರ್ ಬ್ಯಾಂಗ್ಳೂರ್ ತೆಗೆಸ್ಕೊಡ್ತೀವಿ. ಹೊಸ ನಂಬರ್ ಬ್ಯಾಂಗ್ಳೂರ್ಗೆ ತೆಗೆಸ್ಕೊಡ್ತೀವಿ, ಕರ್ನಾಟಕ ನಂಬರ್ ಸಿಗ್ಬಿಡುತ್ತೆ. ಕರ್ನಾಟಕ ನಂಬರ್ ಸಿಗ್ಬಿಡುತ್ತೆ. ಓಕೆ ಓಕೆ. ಇದು ಎಲ್ಲ ಬರುತ್ತೆ, ಎಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ. 4 ಪವರ್ ವಿಂಡೋಸ್ ಬರುತ್ತಾ? ಹಾ, 4 ಪವರ್ ವಿಂಡೋಸ್ ಬರುತ್ತೆ.
ಸೀಟ್ ಕವರ್ಸ್ ಎಲ್ಲ ಹಾಕ್ಸಿರೋದಲ್ಲ ಸರ್ ಇದು? ಹಾ, ಹಾಕ್ಸಿರೋದು ಎಕ್ಸ್ಟ್ರಾ ಫಿಟ್ಟೆಡ್. ಮತ್ತೆ ಬ್ಯಾಕ್ ಸೀಟ್ ಹೆಡ್ರೆಸ್ಟ್ ಇದೆ ಇದರಲ್ಲಿ? ಹಾ, ಬ್ಯಾಕ್ ಸೀಟ್ ಇದು ವಿಎಕ್ಸ್ ಅದರ ಮಾತ್ರ ಬರ್ತದೆ ಈ ತರ ಅಲ್ಲ? ಹಾ, ಎಸ್. ಓಕೆ ಸರ್, ಇದು ಗಾಡಿ ಮೈಲೇಜ್ ಕೇಳಬೇಕು ಅಂದ್ರೆ ಹೆಸರು ಬರ್ಬೋದು? ಮೈಲೇಜ್ ಸರ್ ಲಾಂಗ್ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ, 20 ಪ್ಲಸ್ ಬರುತ್ತೆ, 20 ಅಂತೂ ಪಕ್ಕಾ ಬರುತ್ತೆ ಲಾಂಗ್ ಅಲ್ಲಿ. ಓಕೆ, ವೆರಿ ಗುಡ್ ಮೈಲೇಜ್ ಇದು ಗಾಡಿ. ಸರ್ ಟೈರ್ಸ್ ಎಷ್ಟಿದೆ ಇದು? ಟೈರ್ಸ್ ಎಲ್ಲ ಆಲ್ಮೋಸ್ಟ್ ನ್ಯೂ ಇದೆ ಸರ್, ಎಲ್ಲ ಇದರಲ್ಲಿ ಆಲ್ಮೋಸ್ಟ್ ಆಲ್ಮೋಸ್ಟ್ ಎಲ್ಲ 80% ಟೈರ್ಸ್ ಇದೆ. 70-80% ಟೈರ್ಸ್ ಇದೆ. ಓಕೆ ಸರ್, ಇದು ಮೇಂಟೆನೆನ್ಸ್ ಎಲ್ಲ ಹೇಗೆ ಸರ್ ಇವೆಲ್ಲ ಮಾರುತಿಯವ್ರದ್ದು? ಮಾರ್ತಿದು ಮೇಂಟೆನೆನ್ಸ್ ಗೊತ್ತಲ್ಲ ಎಲ್ಲರಿಗೂ, ತುಂಬಾ ಕಮ್ಮಿ, ತುಂಬಾ ವೆರಿ ಚೀಪ್ ಮೇಂಟೆನೆನ್ಸ್, ಎಲ್ಲ ಪಾರ್ಟ್ಸ್ ಅವೈಲೇಬಲ್ ಇರುತ್ತೆ, ಮೈಲೇಜ್ ಚೆನ್ನಾಗಿ ಬರುತ್ತೆ. ಆಲ್ಟೋ ಗಿಲ್ಟೋ ಹೋಗಕ್ ಬದ್ಲಿ ಇದೇ ಹೋದ್ರೆ ನಿಮ್ಗೆ ತುಂಬಾ ಲುಕ್ಕು ಇರುತ್ತೆ, ಮೈಲೇಜು ಚೆನ್ನಾಗಿ ಬರುತ್ತೆ, ಕಂಫರ್ಟ್ ಇರುತ್ತೆ, ಡ್ರೈವಿಂಗ್ ಮಜಾನು ಇರುತ್ತೆ, ಡ್ರೈವಿಂಗ್ ತುಂಬಾ ಚೆನ್ನಾಗಿರುತ್ತೆ. ಈಗ ಡಾಕ್ಯುಮೆಂಟೇಶನ್ ಕಂಪ್ಲೀಟ್ ಮಾಡಿ ನೀವು ಕರ್ನಾಟಕ ನಂಬರ್ ತೆಗ್ದಿ ಕೊಡ್ತೀರಾ ನೀವೇ? ಹಾ, ಎಲ್ಲ ನಾವು ಮಾಡಿಸ್ಕೊಡ್ತೀವಿ. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಕರ್ನಾಟಕ ನಂಬರ್ ತೆಗ್ಸಿ ಯಾರ ಊರ್ಗೆ ಗಾಡಿ ಹೋಗುತ್ತೆ ಆ ಊರ್ದು ಸಿಸಿನು ಬೇಕಾದ್ರೆ ತೆಗ್ಸಿ ಕೊಡ್ತೀರಾ? ಎಲ್ಲ ಎಲ್ಲ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದೀರಾ? ಈ ಇದು ಬಂದ್ಬಿಟ್ಟು 2,65,000 ಕೊಟ್ ಮಾಡ್ತಾ ಇದ್ದೀವಿ. ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ಸ್ ಫಿನಿಶ್ ಮಾಡಿ ಕೊಡ್ತೀರಾ ನೀವು? ಎಲ್ಲ ಮಾಡ್ಕೊಡ್ತೀವಿ, ಎಲ್ಲ ಮಾಡ್ಕೊಡ್ತೀವಿ. ಓಕೆ ಫೈನ್, ಥ್ಯಾಂಕ್ ಯು ಸರ್. ಮತ್ತೆ ಬೇರೆ ಗಾಡಿಗೆ ನೋಡೋಣ ಬನ್ನಿ. ಸರ್, ಈಗ ನಮ್ಮ ಮುಂದೆ ಇದೆ ಟಾಟಾ ಇಂಡಿಗೋ ECS ಅಲ್ಲ ಇದು? ಹಾ, ಟಾಟಾ ಇಂಡಿಗೋ ECS. ಓಕೆ ಸರ್, ಡೀಟೇಲ್ಸ್ ಹೇಳಿ ಸರ್ ಇದು? ಇದು ಬಂದ್ಬಿಟ್ಟು 2011 ಮಾಡೆಲ್, ಸಿಂಗಲ್ ಓನರ್. ಓಕೆ, 99,000 ಡ್ರಿವನ್. ಓಕೆ, ಡೀಸೆಲ್ ಎಂದು ಪೆಟ್ರೋಲ್ ಇದು? ಡೀಸೆಲ್ ಇಂಜಿನ್. ಡೀಸೆಲ್ ಡೈಕಾರ್ ಇಂಜಿನ್. ಇದು ಬರುತ್ತೆ 20 ಬರುತ್ತೆ ಲಾಂಗ್ ಅಲ್ಲಿ, 20 ಪ್ಲಸ್ ಬರುತ್ತೆ. ECS LX ಅಂತ? ಹಾ, LX. ಓಕೆ, ಇದು 25 ಎಲ್ಲಿ ಸರ್ ಪಾಸಿಂಗ್ ಇದು? ಇದು ಧಾರವಾಡ ಪಾಸಿಂಗ್. ಧಾರವಾಡ ಪಾಸಿಂಗ್. ಹಾ, ಇವೆಲ್ಲ ಸಿಸಿ ಎಲ್ಲ ತೆಗೆಸ್ಕೊಡ್ತೀರಾ? ಹಾ, ಸಿಸಿ ಎಲ್ಲ ನಾವು ತೆಗೆಸ್ಕೊಡ್ತೀವಿ. ಸರ್, ಗಾಡಿ ಫೀಚರ್ಸ್ ಹೇಳಿ. ಎಲ್ಲ ಇದೆ ಇದರಲ್ಲಿ, ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋಸ್ ಇದೆ, ಆಮೇಲೆ ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ, ಆಮೇಲೆ ಮಿರರ್ ಮೇಲೆ ಲೈಟ್ಸ್, ಇಂಡಿಕೇಟರ್ ಲೈಟ್ಸ್ ಇದೆ, ಅದು ಎಕ್ಸ್ಟ್ರಾ. ಟಾಪ್ ಎಂಡ್, ಟೋಟಲ್ ಟಾಪ್ ಎಂಡ್ ಮಾಡಲ್ ಇದು. ಟಾಪ್ ಎಂಡ್ ಮಾಡಲ್ ಇದು ಇಂಡಿಗೋ ECS ಅಲ್ಲಿ ಟಾಪ್ ಎಂಡ್ ಮಾಡಲ್. ಟೈರ್ಸ್ ಕಂಡೀಷನ್ ಹೇಳಿ. ಟೈರ್ಸ್ ಒಂದು ಮುಂದೆದು ಒಂದು ಅರೌಂಡ್ 60% ಇದೆ, 60% ಇದೆ. ಬ್ಯಾಕ್ ಸೈಡ್ ಒಂದು 30-40% ಇದೆ ಅವರೇಜ್ ಆಗಿ. ಓಕೆ ಸರ್, ಈಗ ಇಂಟೀರಿಯರ್ ನೋಡೋಣ ಈ ಗಾಡಿದು. ಇಂಟೀರಿಯರ್ ಹೇಳಿ ಸರ್, ಏನೇನು ಬರ್ತದೆ ಕಂಪ್ನಿ ಫಿಟ್ಟೆಡ್? ಎಲ್ಲ ಎಸಿ ಇದೆ, ಪವರ್ ಸ್ಟೇರಿಂಗ್ ಇದೆ, 4 ಪವರ್ ವಿಂಡೋಸ್ ಬರುತ್ತೆ. ಓಕೆ, ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಬಟನ್ ಇದು? ಹಾ, ಆಟೋಮ್ಯಾಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಇದೆ. ಓಕೆ, ಇದು ಪವರ್ ವಿಂಡೋಸ್ 4 ಅಲ್ಲ? ಹಾ, 4 ಪವರ್ ವಿಂಡೋಸ್ ಬರುತ್ತೆ ಇದರಲ್ಲಿ. ಓಕೆ ಫೈನ್. ಹಾ, ಟಾಪ್ ಎಂಡ್ ಮಾಡಲ್ ಮತ್ತೆ ಸೀಟ್ ಕವರ್ಸ್ ಎಲ್ಲ ಶೋರೂಮ್ ದಲ್ಲ ಒರಿಜಿನಲ್ ಫ್ಯಾಬ್ರಿಕ್ ಸೀಟ್ಸ್ ಶೋರೂಮ್ ಇಂದ ಬರುತ್ತಲ್ಲ ಅದೇ. ಹಾ ಹಾ, ವೆರಿ ನೀಟ್ ಅಂಡ್ ಕ್ಲೀನ್ ವೆಹಿಕಲ್. ಸರ್, ಎಷ್ಟು ಓಡಿದೆ ಇದು? ಇದು 99,000 ಓಡಿದೆ. 99,000 ಕಿಲೋಮೀಟರ್ಸ್ ಓಡಿದೆ. ಇದನ್ನು ಶೋರೂಮ್ ರೆಕಾರ್ಡೆಡ್ ಅಲ್ಲ? ಹಾ, ಶೋರೂಮ್ ರೆಕಾರ್ಡೆಡ್. ಓಕೆ, ಸರ್ ಏನು ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ ಇದು? ಇದು ಪ್ರೈಸ್ 1,95,000 ಕೊಟ್ ಮಾಡ್ತಾ ಇದೀವಿ. 1,95,000. 2011 ಮಾಡೆಲ್, ಸಿಂಗಲ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಎಕ್ಸ್ಟ್ರಾ ಡಿಸ್ಕೌಂಟ್, ಎಕ್ಸ್ಟ್ರಾ ಡಿಸ್ಕೌಂಟ್ ಆಗುತ್ತೆ. ಫಾಗ್ ಲ್ಯಾಂಪ್ಸ್ ಇದೆ? ಹಾ, ಫಾಗ್ ಲ್ಯಾಂಪ್ಸ್ ಇದೆ. ಎಲ್ಲ ಟೋಟಲ್ ಟಾಪ್ ಎಂಡ್ ಮಾಡಲ್ ಇದು. ಟೋಟಲ್ ಟಾಪ್ ಎಂಡ್. ಓಕೆ ಫೈನ್ ಸರ್, ಬನ್ನಿ ಈಗ ನೆಕ್ಸ್ಟ್ ಬೇರೆ ಗಾಡಿಗೆ ಹೋಗೋಣ. ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಯಾವುದು? ಶೆವ್ರೊಲೆಟ್ ಬೀಟ್. ಇದು 2013 ಮಾಡೆಲ್, ಸಿಂಗಲ್ ಓನರ್, ಬರೀ 49,000 ಕಿಲೋಮೀಟರ್ಸ್ ಡ್ರೈವನ್ ಆಗಿದೆ. ಪೆಟ್ರೋಲ್ ಗಾಡಿ ಅಲ್ಲ? ಹಾ, ಪೆಟ್ರೋಲ್ ಗಾಡಿ. ಓಕೆ, ಪೆಟ್ರೋಲ್ ಇಲ್ಲ, ಸಾರಿ, ಡೀಸೆಲ್ ಗಾಡಿ ಇದು. ಡೀಸೆಲ್ ಗಾಡಿ. ಸರ್, ವೇರಿಯಂಟ್ ಯಾವುದು? ಇದು PS. ಓಕೆ, ಎಸಿ, ಪವರ್ ಸ್ಟೇರಿಂಗ್ ಬರುತ್ತೆ, ಎಕ್ಸ್ಟ್ರಾ ಫಿಟ್ಟೆಡ್ 4 ಪವರ್ ವಿಂಡೋಸ್ ಇದೆ ಇದರಲ್ಲಿ. ಎಕ್ಸ್ಟ್ರಾ ಫಿಟ್ಟೆಡ್ ಪವರ್ ವಿಂಡೋಸ್ 4 ಬರುತ್ತೆ. ಆಮೇಲೆ ಸೆಂಟ್ರಲ್ ಲಾಕಿಂಗ್ ಇಲ್ಲ ಇದರಲ್ಲಿ, ಸೆಂಟ್ರಲ್ ಲಾಕಿಂಗ್ ಹಾಕ್ಸ್ಕೋಬೇಕು. ಮ್ಯೂಸಿಕ್ ಸಿಸ್ಟಮ್ ಸೋನಿ ಇದು, ವಿತ್ ಬ್ಲೂಟೂತ್. ಇದು ವಿತ್ ಬ್ಲೂಟೂತ್ ಸಿಸ್ಟಮ್? ಹಾ, ಎಲ್ಲ ಬರುತ್ತೆ, ಆಕ್ಸ್, USB ಮತ್ತೆ ಬ್ಲೂಟೂತ್ ಬರುತ್ತೆ ಕೂಡ. ಇದು ಸೀಟ್ ಕವರ್ಸ್ ಎಲ್ಲ ಎಕ್ಸ್ಟ್ರಾ ಹಾಕ್ಸಿರೋದು? ಎಕ್ಸ್ಟ್ರಾ ಫಿಟ್ಟೆಡ್ ಇದು. ಓಕೆ, ವೆರಿ ನೀಟ್ ಅಂಡ್ ಕ್ಲೀನ್.
ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ತುಂಬಾ ನೀಟ್ ಅಂಡ್ ಕ್ಲೀನ್ ಇದೆ. ಸರ್ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ ಇದು? ಇದು ಬಂದ್ಬಿಟ್ಟು 235,000 ಕೊಟ್ಟು ಮಾಡ್ತಾ ಇದ್ದೀನಿ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಆಲ್ರೆಡಿ ತುಂಬಾನೇ ಕಡಿಮೆ ಹಾಕಿದ್ದೀನಿ ನಾನು 235. ಅದರಲ್ಲೂ ಒಂದು ಸ್ವಲ್ಪ ಬೇಕಾದ್ರೆ ಹೆಚ್ಚು ಕಡಿಮೆ ಮಾಡ್ಕೊಡೋಣ. ಸರ್ ಈಗ ಮೈಲೇಜ್ ನೋಡ್ಬೇಕಂದ್ರೆ ಎಷ್ಟು ಬರ್ಬೋದು ನಿಮಗೆ ಬೀಟ್ ಅಲ್ಲಿ? ಮೈಲೇಜ್ ಬೀಟ್ ಅಲ್ಲಿ ಒಳ್ಳೆ ಮೈಲೇಜ್ ಬರುತ್ತೆ, 2022 ಬರುತ್ತೆ ಹೈವೇ ಅಲ್ಲಿ. 2022 ಬರುತ್ತೆ ಹೈವೇ ಅಲ್ಲಿ ಮೈಲೇಜ್. ಟೈರ್ ಕಂಡೀಷನ್ ಹಿಂದ್ಗಡೆದು ಒಂದು 30% ಇರಬೇಕು, ಮುಂದ್ಗಡೆದು ಒಂದು 60% ಇದೆ. ಸರ್ ಪಾಸಿಂಗ್ ಬ್ಯಾಂಗ್ಲೂರ್ ಇದು? ಹಾಂ, ಬ್ಯಾಂಗ್ಳೂರ್ K04 ಯಶವಂತಪುರ್. ಎಲ್ಲ ತೆಗೆಸ್ಕೊಡ್ತೀವಿ. ಸರ್ ಪ್ರೈಸ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ, ಬರ್ಲಿ ನೋಡ್ಲಿ ಗಾಡಿ ಇಷ್ಟ ಆಯ್ತು ಅಂದ್ರೆ ಒಳ್ಳೆ ಪ್ರೈಸ್ ಮಾಡ್ಕೊಡೋಣ. ಪ್ರೈಸ್ ಪದೇ ಪದೇ ಕೇಳೋದು ಕಾರಣ ಏನಂದ್ರೆ, ಸರ್ ನಾನ್ ಮಾಡಿರೋದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲಾರ್ದು ನಮ್ ಕಸ್ಟಮರ್ಸ್ ಕಮೆಂಟ್ಸ್ ಏನಂದ್ರೆ ಪ್ರೈಸಸ್ ಮಾತ್ರ ತುಂಬಾ ಹೈ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನ್ ನಿಮಗೆ ಕೇಳ್ತಾರದು, ನಮ್ಮಲ್ಲಿ ಪ್ರೈಸಸ್ ಅಂದ್ರೆ ನಿಮ್ಗೆ ವೆರಿ ಕಾಂಪಿಟೇಟಿವ್ ಪ್ರೈಸಸ್ ಎಲ್ಲ, ಯೂಶಲಿ ಶೋರೂಮ್ಸ್ಗಿಂತ ಎಲ್ಲ ನಮ್ ಪ್ರೈಸಸ್ ಇದ್ದಿರತ್ತೆ, ಕಮ್ಮಿ ಇರುತ್ತೆ. ಆಬ್ವಿಯಸ್ಲಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ. ನಮ್ದು ಮಾರ್ಜಿನ್ ತುಂಬಾ ವೆರಿ ಲೋ ಮಾರ್ಜಿನ್ ಅಲ್ಲಿ ಡೀಲ್ ಮಾಡೋದು ನಾವು, ರೊಟೇಷನ್ ನಮ್ದು ಜಾಸ್ತಿ ಇರುತ್ತೆ. ನೀವು ಬೇರೆ ಕಸ್ಟಮರ್ಸ್ಗೆ ಯಾವ ಪ್ರೈಸ್ ಅಲ್ಲಿ ಕೊಡ್ತೀರಾ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಮಾತ್ರ ಎಕ್ಸ್ಟ್ರಾ ಡಿಸ್ಕೌಂಟ್ ಕೇಳ್ಕೊತೀನಿ. ಶೋರ್ ಶೋರ್ ಶೋರ್. ಓಕೆ ಸರ್, ಫೈನ್, ಬನ್ನಿ ನೆಕ್ಸ್ಟ್ ಗಾಡಿಗೆ ಹೋಗೋಣ. ಓಕೆ ಸರ್, ಈಗ ನಮ್ಮ ಮುಂದೆ ಇದೆ ಬಲೆನೋ. ಬಲೆನಲ್ಲಿ ಬಲೆನೋದಲ್ಲಿ ಯಾವುದು ಸರ್ ಇದು ವೇರಿಯಂಟು? ಬಲೆನೋ ಅಲ್ಲಿ LXi ಇದು. LXi ಅಂದ್ರೆ ಎಲ್ಲ ಫೀಚರ್ಸ್ ಬರುತ್ತೆ ಇದರಲ್ಲಿ ನಿಮಗೆ. AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ, ಆಟೋಮೆಟಿಕ್ ಮಿರರ್ ಅಡ್ಜಸ್ಟ್ಮೆಂಟ್ ಕೂಡ ಬರುತ್ತೆ. ಸರ್ ಬಟ್ ಇಲ್ಲಿ ಮೋಸ್ಟ್ಲಿ ಟ್ಯಾಗ್ VXi ಅಂತ ಹಾಕಿದೆ. VXi ಅಂತ ಹಾಕಿರೋದು ಅಂದ್ರೆ LXi ವೇರಿಯಂಟ್. LXi ಅಂದ್ರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಇರುತ್ತೆ ಫೀಚರ್ಸ್, ನಿಮಗೆ ಎಲ್ಲ ಆಲ್ಮೋಸ್ಟ್ ಸೇಮೇ ಇರೋದು. ಸರ್ ಇದು ಅಲಾಯ್ ವೀಲ್ಸ್ ಆಫ್ಟರ್ ಮಾರ್ಕೆಟ್ ಇದೆ? ಹಾ ಇಲ್ಲ, ಇದು ಎಸ್ ಆಫ್ಟರ್ ಮಾರ್ಕೆಟ್ ಬರುತ್ತೆ. ಆಫ್ಟರ್ ಮಾರ್ಕೆಟ್ ಎಕ್ಸ್ಟ್ರಾ ಫಿಟ್ಟೆಡ್ ಇದೆ. ಟೈರ್ಸ್ ಚೆನ್ನಾಗಿದೆ ಇದು, ಹಿಂದ್ಗಡೆದು ಆಲ್ಮೋಸ್ಟ್ ಒಂದು 50-60% ಇದೆ, ಮುಂದ್ಗಡೆದು ಪರವಾಗಿಲ್ಲ, ಆವ್ರೇಜ್ ಒಂದು 30% ಇದೆ. ಫ್ಲಿಪ್ ಮಾಡ್ಸ್ಕೊಳ್ಬೇಕಾದ್ರೆ ಆಗ್ತದೆ. 2006 ಸೆಕೆಂಡ್ ಓನರ್, 95,000 ನೋಡಿದೆ ಗಾಡಿ. ವೇರಿ 04 ಅಂತ ಇದೆ, ಏನು ಯಾವ ತರ ಇದು ಸರ್? ಇದು ಆಲ್ರೆಡಿ ಕರ್ನಾಟಕ ಟ್ಯಾಕ್ಸ್ ಎಲ್ಲ ಪೇ ಆಗಿದೆ, ಮೈಸೂರಿಗೆ ಆಗಿದೆ. ಮೈಸೂರು RTO 09 ರಿಜಿಸ್ಟ್ರೇಷನ್ ಆಗಿದೆ ಆಲ್ರೆಡಿ. ನಂಬರ್ಗೂ ಅಪ್ಲೈ ಮಾಡಿದೀವಿ, ಹೊಸ FC ಮಾಡಿಸಿದೀವಿ, ರೀನಂಬರ್ ಮಾಡಿಸಿದೀವಿ. ಹೊಸ ಬ್ಯಾಂಕ್ ಮೈಸೂರು ನಂಬರ್ ಬರುತ್ತೆ, K09 ಬರುತ್ತೆ. K09 ಬರುತ್ತೆ. FC ಸರ್? FC ಹೊಸದು. FC ಹೊಸದು. ಅದನ್ನು ಎಲ್ಲ ಜೊತೆಗೆ ಮಾಡಿಸ್ಕೊಡ್ತೀವಿ. FC ಗೆ ಆಲ್ರೆಡಿ ಇದ್ ಮಾಡಿದೆ, ಇನ್ಸ್ಪೆಕ್ಷನ್ ಎಲ್ಲ ಆಗಿದೆ, ಕಾರ್ಡ್ ಬರ್ಬೇಕಷ್ಟೇ. ನಂಬರು ಕಾರ್ಡ್ ಬರುತ್ತೆ, ನಂಬರ್ ಜೊತೆ ಬರುತ್ತೆ ಕಾರ್ಡ್, ಹೊಸ ಕಾರ್ಡ್ ಬರುತ್ತೆ. 09 ನಂಬರ್ ಬರುತ್ತೆ. ಸರಿ, ಗಾಡಿದಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಶೋರೂಮ್ ಇಂದ? ಎಲ್ಲ AC ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, 4 ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ಮ್ಯೂಸಿಕ್ ಸಿಸ್ಟಮು ಇದೆ. ಮೈಲೇಜ್ ಬರುತ್ತೆ ಲಾಂಗ್ ಅಲ್ಲಿ ನಿಮ್ಗೆ ಸುಮಾರು ಒಂದು 15 ಬರುತ್ತೆ ಆರಾಮಾಗಿ. 15 ಬರುತ್ತೆ. ಒಂದು 80 ಸ್ಪೀಡ್ ಮೇಂಟೈನ್ ಮಾಡಿದ್ರೆ ನಿಮ್ಗೆ 15 ಬರುತ್ತೆ. ಇನ್ಕ್ಲೂಡಿಂಗ್ ಆಲ್ ಅಪ್ಡೇಟೆಡ್ ಡಾಕ್ಯುಮೆಂಟ್ಸ್ ವಿತ್? ಹಾ, ಎಲ್ಲ ನಿಮ್ಗೆ ವಿತ್ ಮೈಸೂರು ನಂಬರ್, ಹೊಸ ಇನ್ಶೂರೆನ್ಸ್ ಇದೆ, ಆಮೇಲೆ FC ಹೊಸದಿದೆ, ಇನ್ನ 5 ವರ್ಷ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಓಡಿಸ್ಕೋಬಹುದು. ಆಮೇಲೆ FC ಆಗುತ್ತೆ ನಿಮ್ಗೆ, ನೀಟ್ ಆಗಿ ಮೇಂಟೈನ್ ಮಾಡ್ಕೊಂಡ್ರೆ ಎಷ್ಟು ವರ್ಷ ಬೇಕಾದ್ರೂ FC ರಿನ್ಯೂ ಮಾಡಿಸ್ಕೊಂಡು ಹೋಗ್ಬೋದು. ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿದೆ. ಡಾಕ್ಟರ್ ಡ್ರಿವನ್ ವೆಹಿಕಲ್ ಇದು, ಡಾಕ್ಟರ್ ಹತ್ರ ಇತ್ತು. ಸರ್ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 1,95,000 ಕೊಟ್ಟು ಮಾಡಿದೀನಿ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ತಾನೇ ಇದು? ಹಾಂ, ಪೆಟ್ರೋಲ್ ಗಾಡಿ. ಸರ್ ಗಾಡಿ ಮತ್ತೆ ನೆಕ್ಸ್ಟ್ ಗಾಡಿ ನೋಡೋಣ. ಹಾಂ, ಓಕೆ ಸರ್. ಈ ಗಾಡಿ ಡೀಟೇಲ್ಸ್ ಸರ್ ಯಾವ್ದಿದು? ಐ10 ಅಲ್ಲಿ
ಐ ಟೆನ್ ಎರಾ ಇದು. ಇದರಲ್ಲಿ ನಿಮ್ಗೆ ಎ ಸಿ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಫ್ರಂಟ್ ಅಲ್ಲಿ ಎರಡ್ ಪವರ್ ವಿಂಡೋ ಬರುತ್ತೆ. ಮಾಡಲ್ ಸರ್ ಆಕ್ಸಿಡೆಂಟ್ ಫ್ರೀ ವೆಹಿಕಲ್, 2008 ಮಾಡಲ್. ಇದು ಬರೀ 43,000-44,000 ಕಿಲೋಮೀಟರ್ಸ್ ಡ್ರೈವನ್ ಆಗಿದೆ ಡ್ರೈವ್ ಆಗಿ. ಇದು ಸೆಕೆಂಡ್ ಓನರ್. ಸೆಕೆಂಡ್ ಓನರ್ ಬೆಂಗಳೂರ? ಹಾಂ, ಬೆಂಗಳೂರ್. ಐ ಟೆನ್ ಆರ್ ವೆರಿ ನೀಟ್ ಅಂಡ್ ಕ್ಲೀನ್ ವೆಹಿಕಲ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ವೆರಿ ಲೆಸ್ ಡ್ರೈವನ್. ಗಾಡಿ ತುಂಬಾನೇ ಚೆನ್ನಾಗಿದೆ, ವೆರಿ ನೀಟ್ ಅಂಡ್ ಕ್ಲೀನ್. ಟೈರ್ಸ್ ಎಲ್ಲ ಹಿಂದ್ಗಡೆ ನಿಮ್ಗೆ ಒಂದು 40-50% ಇದೆ. ಫ್ರಂಟ್ ಅರೌಂಡ್ 50-60% ಇದೆ. ಬ್ರಿಸ್ಟೋನ್ ಟೈರ್ಸ್. ಸರ್ ಎಷ್ಟು ಅಂತ ಹೇಳಿದ್ರಿ? ಇದು ಓನ್ಲಿ 44,000 ಕಿಲೋಮೀಟರ್ ರೆಕಾರ್ಡೆಡ್. ಓಕೆ, ಇದೆಲ್ಲ ಫ್ಯಾಬ್ರಿಕ್ ಸೆಟ್ ಶೋರೂಮ್ ಇದೆ. ಹಾ, ಶೋರೂಮ್ ಇದೆ. ತುಂಬಾನೇ ನೀಟ್ ಇದೆ ನೋಡಿ ಗಾಡಿ, ಹೊಸ ಗಾಡಿ ತರ ಫೀಲ್ ಇದೆ. ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಎ ಸಿ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇದೆ. ನೋಡ್ಬೋದು, ಜಸ್ಟ್ 44,000 ಮಾತ್ರ ಓಡಿದೆ ಗಾಡಿ. ತುಂಬಾ ಹೇಳ್ಬೇಕಂದ್ರೆ ಎಕ್ಸ್ಟ್ರಾ ಕ್ಲಾಸ್ ಕಂಡೀಷನ್ ಅಲ್ಲಿ ಗಾಡಿ ಇರುತ್ತೆ. ಸರ್ ಬ್ಯಾಕ್ ಸೈಡ್ ತೋರಿಸಿ ಹಿಂಗೆ ನೋಡ್ಬೋದು. ಇಂಟೀರಿಯರು ನಿಮ್ಗೆ ಜಸ್ಟ್ ಅರೈವ್ಡ್ ಅಂತ ಹೇಳ್ಬೋದು. ಶೋರೂಮ್ ಸೀಟ್ಸ್ ಎಲ್ಲ ಶೋರೂಮ್ ಅಲ್ಲೇ ಇದೆ. ನೋಡ್ಬೋದು ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿ, ಮತ್ತೆ ತುಂಬಾನೇ ಲೆಸ್ ಡ್ರಿವನ್ ಇದೆ. ಇದರಲ್ಲಿ ನಿಮ್ಗೆ ಬರುತ್ತೆ ಫ್ರಂಟ್ 2 ಪವರ್ ವಿಂಡೋಸ್ ಬರುತ್ತೆ, ಮತ್ತೆ ನಿಮ್ಗೆ ಬ್ಯಾಕ್ ಬಂದು ಮ್ಯಾನ್ಯುಲ್ ವಿಂಡೋಸ್ ಬರ್ತದೆ. ಗಾಡಿ ಲೆಸ್ ಡ್ರಿವನ್ ಇದೆ. ಸರ್ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 2,55,000 ಕೊಟ್ ಮಾಡ್ತಾ ಇದೀವಿ. ಒಳ್ಳೆ ಪ್ರೈಸ್ ಗೆ ಬೇಕಾದ್ರೆ ಮಾಡ್ಕೊಡೋಣ ಆಯ್ತು ಗಾಡಿ, ಒಳ್ಳೆ ಡಿಸ್ಕೌಂಟ್ ಮಾಡ್ಕೊಡ್ತೀವಿ. ಸರ್ ಒಳ್ಳೆ ಡಿಸ್ಕೌಂಟ್ ಅಂದ್ರೆ ಬರ್ಲಿ ಸರ್, ಗಾಡಿ ಬಂದು ನೋಡ್ಲಿ, ಇಷ್ಟ ಆಯ್ತಂದ್ರೆ ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡೋಣ ಅಂತ. ಓಕೆ ಸರ್, ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆಯಲ್ಲ? ಇನ್ಶೂರೆನ್ಸ್ ಇದೆ, ಹೊಸದೇ ಇನ್ಶೂರೆನ್ಸ್ ಇದೆ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹೊಸದಿದೆ. ಓಕೆ ಫೈನ್. ಫ್ರೆಂಡ್ಸ್ ನೋಡ್ಬೋದು ಗಾಡಿ 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ, ಮತ್ತೆ ಸಣ್ಣ ಪುಟ್ಟ ಸ್ಕ್ರಾಚಸ್ ಇರ್ತದೆ. ಮತ್ತು ಮತ್ತೆ ಅದು ಕಾಮನ್ ಹೇಳ್ಬೇಕಂದ್ರೆ, ಕಾರ್ ಅಲ್ಲಿ ನಿಮ್ಗೆ ಸ್ಕ್ರಾಚ್ ಇಲ್ದೋ ಕಾರೇ ಸಿಗಲ್ಲ. ರಿಪ್ಲೇಸ್ಮೆಂಟ್ ಯಾವುದು ಇಲ್ಲ. ಬಟ್ ಏನಂದ್ರೆ ಗಾಡಿಲಿ ಯಾವ್ದು ತರ ರಿಪ್ಲೇಸ್ಮೆಂಟ್ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ ಇರುತ್ತೆ, ಅದು ಬಿಟ್ರೆ ರಿಪ್ಲೇಸ್ಮೆಂಟ್ ಇರೋದಿಲ್ಲ. 100% ಆಕ್ಸಿಡೆಂಟ್ ಫ್ರೀ ಇರುತ್ತೆ ಗಾಡಿ. ಓಕೆ ಸರ್, ಥ್ಯಾಂಕ್ ಯು. ಯು ವೆಲ್ಕಮ್.